ಇನ್ನು ಯುವತಿಯಿಂದ ವಿಡಿಯೋ ರಿಲೀಸ್ ಹಿನ್ನೆಲೆಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯುವತಿ ಕುಟುಂಬಕ್ಕೆ ಭದ್ರತೆಗೆ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಆಕೆ ಹೇಳ್ಕೊಂಡಿದ್ದಾಳೆ, ನಮಗೆ ರಕ್ಷಣೆ ಕೊಡಿ, ಮಾನ ಮರ್ಯಾದೆ ಊರು ತುಂಬಾ ಹರಾಜಾಗ್ಬಿಟ್ಟಿದೆ, ಆಗ ಮತ್ತೆ ನಾವು ಸೂಸೈಡ್ಗೂ ಕೂಡ ಪ್ರಯತ್ನ ಪಟ್ಟಿದ್ದೀವಿ, ನಮಗೆ ರಕ್ಷಣೆ ಬೇಕು ಅಂತ ಕೇಳ್ಕೊಂಡಾ ಇದ್ರು. ಹಾಗಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯುವತಿ ಕುಟುಂಬಕ್ಕೆ ಭದ್ರತೆ ಕೊಡೋ ನಿಟ್ಟಿನಲ್ಲಿ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಜಾರಕಿಹೊಳಿ ಭೇಟಿ ಮಾಡಿದ್ರು. ಇದೆಲ್ಲ ಆದ ತಕ್ಷಣ ನಿನ್ನೆ ರಾತ್ರಿ ಅದರ ಬೆನ್ನಲ್ಲೇ ಗೃಹ ಸಚಿವ ಬೊಮ್ಮಾಯಿ ಈ ಹೇಳಿಕೆನ ಒಂದು ಸಿಡಿ ವಿತರಣೆ ಆಗಿರುವಂತ ವರದಿಯನ್ನ ನೋಡಿದ್ದೆ. ನನಗೆ ಅವಳು ಮನವಿ ಮಾಡಿದಾಳೆ ಅಂತ ವರದಿ ಆಗಿದೆ. ರಕ್ಷಣೆ ಬೇಕು ನನಗೆ ನನ್ನ ಕುಟುಂಬಕ್ಕೆ ಅಂತ ನಾನು ಕೂಡಲೇ ಎಸ್ಐಟಿ ಮುಖ್ಯಸ್ಥರಿಗೆ ಹೇಳಿದ್ದೀನಿ. ಅವರಿಗೆ ಅವರ ಕುಟುಂಬಕ್ಕೆ ಎಲ್ಲ ತರದ ರಕ್ಷಣೆಯನ್ನ ಕೊಡಬೇಕನ್ನುವಂತ ಸೂಚನೆಯನ್ನ ಕೊಟ್ಟಿದ್ದೇನೆ. ಎರಡನೇದಾಗಿ ಈ ವಿಡಿಯೋ ಬಗ್ಗೆ ಕಾನೂನಾತ್ಮಕ ಮುಂದಿನ ಕ್ರಮವನ್ನು ಜರುಗಿಸಬೇಕು ಅಂತ ಕೂಡ ನಾನು ಸೂಚನೆಯನ್ನ ನಮ್ಮ ಎಸ್ಐಟಿ ಮುಖ್ಯಸ್ಥರಿಗೆ ಕೊಟ್ಟಿದೆ. ನಾನು ಎಸ್ಐಟಿ ಕೊಟ್ಟಿದ್ದೀನಿ, ಅವರು ಏನೆಲ್ಲ ತನಿಖೆ ಮಾಡಬೇಕು, ಇವತ್ತೊಂದು ಎಫ್ಐಆರ್ ಬೇರೆ ಆಗಿದೆ, ಅದರ ಆಧಾರದ ಮೇಲೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು, ಒಂದು ಇನ್ವೆಸ್ಟಿಗೇಷನ್ ಯಾವ ಥರ ಮಾಡಬೇಕು ಆ ರೀತಿ ಮಾಡ್ತಾರೆ, ಪದ್ಧತಿ ಪ್ರಕಾರ ಮಾಡ್ತಾರೆ, ಕಾನೂನು ಪ್ರಕಾರ ಮಾಡ್ತಾರೆ. ವೈಯಕ್ತಿಕ ಅನಿಸಿಕೆಗಳ ಮೇಲೆ ಈ ಕೇಸ್ ಮುಂದುವರಿಯೋದಿಲ್ಲ, ಸತ್ಯಾಂಶಗಳ ಮೇಲೆ, ಫ್ಯಾಕ್ಟ್ ಮೇಲೆ, ವಿಟ್ನೆಸಸ್ ಮೇಲೆ ಮುಂದೆ ಹೋಗ್ತದೆ, ಅದನ್ನು ಎಸ್ಐಟಿ ಅವರು ಮಾಡ್ತಾರೆ. ಒಂದು ಸಿಡಿ